Hi friends, welcome to Vishrutha Creatives. Last video dalli old saree nalli langa blouse anna yav riti cutting madkobeku anta torisiddella adanni ivattu yav riti stitching madkobeku anta torustini adakku modlu yaradru nam channel na hostagi nortta idre eekle subscribe madkoli hagu pakkadalliro bell icon anna kuda click maadi hag madodrinda nanna ella videos nimm mobile ge notification barutte. Okay friends, agare yav riti stitching madkobeku anta torustini idu langa ge body part anna stitch madkonta idini. ಮೊದಲು ನನಗೆ neck ಅನ್ನು ಸ್ಟಿಚ್ ಮಾಡ್ಕೋಬೇಕು ಒಂದು 1/4 ಇಂಚಷ್ಟು ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಂಡು ಸ್ವಲ್ಪ ಸ್ಲೋ ಆಗಿ ಸ್ಟಿಚ್ ಮಾಡ್ಕೊಳ್ಳಿ ಯಾಕೆಂದ್ರೆ ಇಲ್ಲಿ ನಾವು ಬೇರೆ ಪೀಸ್ ಅನ್ನು ಅಟ್ಯಾಚ್ ಮಾಡೋದಿಲ್ಲ ಅದರಿಂದ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದರಿಂದ ನಾವು ಸ್ವಲ್ಪ ಸ್ಲೋ ಆಗಿ ಸ್ಟಿಚ್ ಅನ್ನು ಮಾಡ್ಕೊಂಡ್ರೆ ನೀಟ್ ಆಗಿ ಬಂದ್ಬಿಡುತ್ತೆ ಒಂದು 1/4 ಇಂಚ್ ಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ನಿಧಾನಕ್ಕೇನೆ ಸ್ಟಿಚ್ ಮಾಡ್ಕೊಳ್ಳಿ neck ಹಾರ್ಮೋಲ್ ಸೈಡ್ ಕೂಡ ಸ್ಟಿಚ್ ಮಾಡ್ಕೋಬೇಕು ಎರಡು ಪೀಸ್ಗೆ ಕೂಡ ಸೇಮ್ ಇದೇ ರೀತಿನೇ ಸ್ಟಿಚ್ ಅನ್ನು ಮಾಡ್ಕೋಬೇಕು ಅಂದ್ರೆ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಎರಡು ಇರುತ್ತಲ್ವಾ ಎರಡಕ್ಕೂ ಕೂಡ ಇದೇ ರೀತಿನೇ ಸ್ಟಿಚ್ ಮಾಡ್ಕೋಬೇಕು ಈಗ neck ಮತ್ತು ಹಾರ್ಮೋಲ್ ಎರಡನ್ನು ಕೂಡ ಎರಡು ಪೀಸ್ಗೂ ಕೂಡ ಸ್ಟಿಚ್ ಮಾಡ್ಕೊಂಡ ಮೇಲೆ ಬ್ಯಾಕ್ ಪಾರ್ಟ್ ಗೆ ನಾವು ಸೆಂಟರ್ ಗೆ ಕಟ್ ಮಾಡ್ಕೋಬೇಕು ಯಾಕಂದ್ರೆ ಉಕ್ಸ್ ಪಟ್ಟಿ ಮತ್ತು ಕಾಜ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದಿಕ್ಕೆ ಇದನ್ನ ಈ ರೀತಿ ಸೆಂಟರ್ ಗೆ ಫೋಲ್ಡ್ ಅನ್ನು ಹಾಕೊಂಡು ಬ್ಯಾಕ್ ಪಾರ್ಟ್ ಇದು ಸೆಂಟರ್ ಗೆ ಕಟ್ ಮಾಡ್ಕೊಳ್ಳೋಣ ಈಗ ಕಟ್ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ನಾವು ಶೋಲ್ಡರ್ಸ್ ಅನ್ನು ಅಟ್ಯಾಚ್ ಮಾಡ್ಕೋಬೇಕು ಸ್ಟಿಚ್ ರಾಂಗ್ ಸೈಡ್ ಗೆ ಬರೋ ತರ ಒಂದರ ಮೇಲೆ ಒಂದು ಉಲ್ಟಾ ಇಟ್ಕೊಳ್ಳಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನು ಬಿಟ್ಟು ಡಬಲ್ ಸ್ಟಿಚ್ ಅನ್ನು ಹಾಕೊಂಡು ಶೋಲ್ಡರ್ಸ್ ಎರಡಕ್ಕೂ ಕೂಡ ಅಟ್ಯಾಚ್ ಮಾಡ್ಕೋಬೇಕು ಎರಡು ಪೀಸ್ ಅನ್ನು ಕೂಡ ಈಗ ಶೋಲ್ಡರ್ಸ್ ಅನ್ನು ಅಟ್ಯಾಚ್ ಮಾಡ್ಕೊಂಡ ಮೇಲೆ ಸೈಡ್ ಫಿಟ್ಟಿಂಗ್ ಅನ್ನು ಮಾಡ್ತಾ ಇದ್ದೀನಿ ನಾವು ಮಾರ್ಜಿನ್ ಅನ್ನು ಬಿಟ್ಟು ಸ್ವಲ್ಪಕ್ಕೆ ನೋಡಿ ಸ್ಟಿಚ್ನ ಹಾಕಿ ನಾನು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಬಾಡಿ ಪಾರ್ಟ್ಗೆ 2 ಇಂಚ್ ಅವಶ್ಯಕತೆ ಇರೋದಿಲ್ಲ ಒಂದು 1 ಇಂಚ್ ಅಷ್ಟು ಮಾರ್ಜಿನ್ ಬಿಟ್ಟರೆ ಸಾಕಾಗುತ್ತೆ ಎರಡು ಸೈಡು ಕೂಡ ಒಂದು ಇಂಚನ್ನು ಎಕ್ಸ್ಟ್ರಾ ನಾನು ಕಟ್ ಮಾಡ್ತಾ ಇದ್ದೀನಿ ಹೀಗೆ ಎರಡು ಸೈಡು ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಒಂದೇ ಸಲ ಹೀಗೆ ಸ್ಟಿಚ್ಚನ್ನು ಹಾಕ್ಕೊಂಡ ಮೇಲೆ ನೆಕ್ಸ್ಟ್ ನಾವು ಟಕ್ಸನ್ನು ಹಿಡಿದು ಸ್ಟಿಚ್ ಮಾಡ್ಕೋಬೇಕು ಶೋಲ್ಡರ್ ಸೆಂಟರ್ಗೆ ಈ ರೀತಿ ಮಾರ್ಕನ್ನು ಹಾಕ್ಕೊಂಡು ಒಂದು 5 ಇಂಚಷ್ಟು ಲೆಂತ್ಗೆ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಎರಡಕ್ಕೂ ಕೂಡ ಈ ರೀತಿ ಟಕ್ಸನ್ನು ಹಿಡ್ಕೋಬೇಕು ಒಂದು 1/4 ಇಂಚಷ್ಟು ಟಕ್ಸನ್ನು ಹಿಡಿದ್ರೆ ಅದು 1/2 ಇಂಚ್ ಆಗುತ್ತೆ ಅಂದರೆ ಡಬಲ್ ಫೋಲ್ಡಲ್ಲಿ ಇರುತ್ತಲ್ವಾ 1/2 ಇಂಚು ಆಗುತ್ತೆ ಅಷ್ಟನ್ನು ಈ ರೀತಿ 4 ಸೈಡು ಫ್ರಂಟ್ 2 ಬ್ಯಾಕ್ 2 ಈ ರೀತಿ ಟಕ್ಸನ್ನು ಹಿಡಿದು ಸ್ಟಿಚ್ಚನ್ನು ಮಾಡ್ಕೋಬೇಕು ಈಗ ಸ್ಟಿಚ್ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ನಾವು ಉಕ್ಸ್ ಪಟ್ಟಿ ಮತ್ತು ಕಾಜಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋಣ ಕಾಜಪಟ್ಟಿನ ಒಳಗಡೆಗೆ ಅಂದರೆ ರಾಂಗ್ ಸೈಡ್ಗೆ ಜೋಡಿಸ್ಕೊಂಡು ನಂತರ ಅದು ಔಟ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾವು ಬ್ಲೌಸ್ಗಾದರೂ ಕೂಡ ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳೋದು ಔಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ತಾ ಇದ್ದೀನಿ ನೆಕ್ ಹತ್ರ ನಾವು ಆಲ್ರೆಡಿ ಸ್ಟಿಚ್ಚು ಫಿನಿಷಿಂಗ್ ಮಾಡಿರೋದ್ರಿಂದ ಆ ಕಡೆ ಫೋಲ್ಡ್ ಮಾಡಿಕೊಂಡು ಕ್ಲಾತನ್ನು ಸ್ಟಿಚ್ ಮಾಡ್ಕೋಬೇಕು ಕೆಳಗಡೆ ಸೈಡ್ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಮತ್ತೆ ಸ್ಟಿಚ್ ಮಾಡೋದ್ರಿಂದ ಆ ಕಡೆ ಫೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ ಇದು ಕಾಜಪಟ್ಟಿ ನೆಕ್ಸ್ಟ್ ನಾವು ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋಣ ಇಲ್ಲಿ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಇದನ್ನು ರೈಟ್ ಸೈಡ್ಗೆ ಇಟ್ಕೊಂಡು ಜೋಡಿಸ್ಕೊಂಡು ಸ್ಟಿಚ್ ಮಾಡಿಕೊಂಡು ನಂತರ ಇದು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಉಕ್ಸ್ ಪಟ್ಟಿನ ಈ ರೀತಿ ಎರಡನ್ನು ಕೂಡ ಸ್ಟಿಚ್ಚನ್ನು ಮಾಡ್ಕೋಬೇಕು ಸೇಮ್ ಮೆಥಡ್ನಲ್ಲೇ ನಾವು ನೆಕ್ಸ್ಟ್ ಬ್ಲೌಸನ್ನು ಸ್ಟಿಚ್ ಮಾಡ್ತೀವಲ್ಲ ಅದಕ್ಕೂ ಕೂಡ ಸ್ಟಿಚ್ ಮಾಡ್ಕೋಬೇಕು ಉಕ್ಸ್ ಪಟ್ಟಿ ಮತ್ತು ಕಾಜಪಟ್ಟಿನ ಹೀಗೆ ಎರಡನ್ನು ಕೂಡ ಸ್ಟಿಚ್ ಮಾಡಿಕೊಂಡ್ರೆ ಇದು ಬಾಡಿ ಪಾರ್ಟು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ನಾವು ಇದಕ್ಕೆ ಸ್ಯಾರಿನ ಪ್ಲೇಟ್ಸ್ ಇಟ್ಕೊಳ್ತಾ ಸ್ಟಿಚ್ ಮಾಡ್ಕೋಬೇಕು ನಾನು ಇದನ್ನು ಯಾವ ರೀತಿ ಸ್ಟಿಚ್ ಮಾಡ್ತಾಯಿದ್ದೋ ಸೇಮ್ ಮೆಥಡಲ್ಲೇ ಸ್ಟಿಚ್ಚನ್ನು ಮಾಡ್ಕೊಳ್ಳಿ ನೆಕ್ಸ್ಟು ಸ್ಯಾರಿನ ತಗೊಂಡು ಲೆಂತು ಜಾಸ್ತಿ ಇರುತ್ತಲ್ವಾ ಸೊ ಎಷ್ಟು ಎಕ್ಸ್ಟ್ರಾ ಲೆಂತ್ ಇದೆಯೋ ಅಷ್ಟನ್ನು ನೀವು ನೋಡಿಕೊಂಡು ಮೊದಲಿಗೆ ಮಾರ್ಕನ್ನು ಹಾಕ್ಕೊಳ್ಳಿ ನಂತರ ಅಷ್ಟಕ್ಕೆ ಈ ರೀತಿ ಫೋಲ್ಡನ್ನು ಮಾಡ್ಕೊಳ್ತಾ ಸ್ಟಿಚ್ಚನ್ನು ಮಾಡ್ಕೊಳ್ಳಿ ಎಷ್ಟು ಎಕ್ಸ್ಟ್ರಾ ಇದೆಯೋ ಅದನ್ನು
ಅಂದರೆ ಡಬಲ್ ಫೋಲ್ಡಲ್ಲಿ ಇರುತ್ತೆ. ಎಕ್ಸ್ಟ್ರಾ ಇವಾಗ 10 ಇಂಚ್ ಎಕ್ಸ್ಟ್ರಾ ಇತ್ತು ಅಂದರೆ 5 ಇಂಚಸ್ಗೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಡಬಲ್ ಫೋಲ್ಡಲ್ಲಿ ಇದ್ದಾಗ ಅದು 10 ಇಂಚ್ ಆಗುತ್ತೆ. ಈ ರೀತಿ ಸ್ಯಾರಿ ಫುಲ್ಲು ಕೂಡ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇರೋದನ್ನು. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಪ್ಲೇಟ್ಸನ್ನ ಇಟ್ಕೊಳ್ತಾ ಬಾಡಿ ಪಾರ್ಟಿಗೆ ಅಟ್ಯಾಚ್ ಮಾಡಿಕೊಂಡು ಒಂದೇ ಸಲ ಸ್ಟಿಚ್ ಮಾಡ್ಕೊಳ್ಳೋಣ. ನೀವು ಬೇಕಾದರೆ ಪ್ಲೇಟ್ಸ್ ಇಟ್ಕೊಳ್ಳೋದಕ್ಕೆ ಹೊಸದಾಗಿ ಕಲಿತಾ ಇರೋರು ಈ ರೀತಿ ಟೇಪನ್ನು ತಗೊಂಡು ಒಂದು 2-2 ಇಂಚಸ್ಗೆ ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ. ಫಸ್ಟ್ ನಾನು 1 ಇಂಚ್ಗೆ ಹಾಕಿದ್ದೀನಿ, ಯಾಕೆಂದರೆ ಅದು ಎಕ್ಸ್ಟ್ರಾ ನಾವು ಬಿಟ್ಕೊಳ್ಳೋದಕ್ಕೆ. ಈ ರೀತಿ ಎಷ್ಟು ಲೆಂತ್ಗೆ ಬೇಕೋ ಅಷ್ಟು ಲೆಂತ್ಗೆ ಪ್ಲೇಟ್ಸ್ಗೆ 2-2 ಇಂಚಸ್ಗೆ ನಾನು ಬಿಟ್ಟಿದ್ದೀನಿ. ಆ ರೀತಿ ಮಾರ್ಕನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಆಗ ಈಸಿಯಾಗಿ ಸ್ಟಿಚ್ನ ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲಿ ನೋಡಿ, ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಡಬಲ್ ಫೋಲ್ಡನ್ನು ಮಾಡ್ಕೊಳ್ಳಿ ಸ್ಯಾರಿನ. ನಂತರ ನಾವು ಲೈನ್ಸ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ 2-2 ಇಂಚಸ್ಗೆ, ಅದನ್ನು ಮಾರ್ಕಿಂಗ್ ಮೇಲೆ ಫೋಲ್ಡ್ ಮಾಡ್ಕೊಳ್ತಾ ಈ ರೀತಿ ಪ್ಲೇಟ್ಸನ್ನು ಇಟ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ಳಿ. ನೀವು ಡೈರೆಕ್ಟಾಗಿ ಬೇಕಾದ್ರೂ ಪ್ಲೇಟ್ಸ್ ಇಟ್ಕೋಬೋದು. ಮಾರ್ಕ್ ಹಾಕೋದ್ರಿಂದ ಎಲ್ಲ ಪ್ಲೇಟ್ಸು ಕೂಡ ಒಂದೇ ಲೆವೆಲಲ್ಲಿ ಬರುತ್ತೆ, ಹೆಚ್ಚು ಕಡಿಮೆ ಆಗದಿರ. 2 ಇಂಚಿಗೆ ಬೇಕಾದರೂ ಮಾರ್ಕ್ ಹಾಕ್ಕೋಬೋದು, 3 ಇಂಚಸ್ಗೆ ಬೇಕಾದ್ರೂ ಮಾರ್ಕನ್ನು ಹಾಕ್ಕೋಬೋದು. ಹೀಗೆ ಸ್ಯಾರಿ ಫುಲ್ಲು ಕೂಡ ಬಾಡಿ ಪಾರ್ಟ್ಗೆ ಸಾಕಾಗೋಷ್ಟು ಈ ರೀತಿ ಪ್ಲೇಟ್ಸನ್ನು ಇಟ್ಕೊಳ್ತಾ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹೀಗೆ ಅಟ್ಯಾಚ್ ಮಾಡ್ಕೊಳ್ತಾ ಸ್ಟಿಚ್ ಮಾಡ್ಕೊಂಡ್ಮೇಲೆ ಇದ್ರ ಮೇಲೆ ನಾವು ಮತ್ತೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು, ಅಂದರೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಕಂಪಲ್ಸರಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಪ್ಲೇಟ್ಸನ್ನು ಜೋಡಿಸ್ಕೊಳ್ಳೋವಾಗ ಸ್ವಲ್ಪ ಸ್ಲೋ ಆಗಿ ಆಗಲಿ ಸ್ಟಿಚ್ ಮಾಡ್ಕೊಳ್ಳಿ, ಹೊಸದಾಗಿ ಕಲಿತಾ ಇರೋರು. ಹೀಗೆ ಪ್ಲೇಟ್ಸ್ ಇಟ್ಕೊಳ್ತಾ ಸ್ಟಿಚ್ಚನ್ನ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ನಾವು ಸೈಡ್ ಫಿಟ್ಟಿಂಗನ್ನು ಮಾಡ್ಕೋಬೇಕು. ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ 1/2 ಇಂಚ್ ಮಾರ್ಜಿನ್ ಬಿಟ್ಟರೆ ಸಾಕಾಗುತ್ತೆ. ಬಾಡಿ ಪಾರ್ಟ್ಗೆ ನಾವು ಆಲ್ರೆಡಿ ಸೈಡ್ ಫಿಟ್ಟಿಂಗನ್ನು ಮಾಡಿರ್ತೀವಿ, ಬಾಟಮ್ಗೆ ಮಾತ್ರ ಫಿಟ್ಟಿಂಗ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಜೋಡಿಸ್ಕೊಂಡು ಹುಕ್ಸ್ ಪಟ್ಟಿ ಹತ್ರದಿಂದ ಅಲ್ಲಿಂದ ಒಂದು ಕೆಳಗಡೆ ಒಂದು 2 ಇಂಚ್ ಇಲ್ಲ 1.5 ಇಂಚಷ್ಟು ಬಿಟ್ಟು ಲೆಂತನ್ನು ಬಿಟ್ಬಿಟ್ಟು ಸ್ಯಾರಿಯಲ್ದು ಅಲ್ಲಿಂದ ಅಲ್ಲಿ ಸ್ವಲ್ಪ ರಫ್ ಹೊಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಕಂಪಲ್ಸರಿ. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ನಮ್ಮ ಲಂಗ ಅನ್ನೋದು ಸ್ಟಿಚಿಂಗ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಾವು ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಕಂಪಲ್ಸರಿ ಇಲ್ಲಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಒಂದೇ ಸಲ. ಈಗ ಇದನ್ನು ಸೈಡ್ಗೆ ಇಟ್ಕೊಂಡು ನಾವು ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಬ್ಲೌಸನ್ನು ಮೇನ್ ಕ್ಲಾತ್ ಡೈರೆಕ್ಟ್ ಸೈಡ್ಗೆ ಲೈನಿಂಗನ್ನು ಜೋಡಿಸ್ಕೊಂಡು ಮೊದಲಿಗೆ ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಳೋಣ. 1/2 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ಕನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ ಹತ್ರ ಇರೋ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತನ್ನು ಸ್ಮಾಲ್ ಸ್ಮಾಲ್ ಕಟ್ಸನ್ನು ಹಾಕ್ಕೊಳ್ಳಿ, ಯಾಕಂದರೆ ನಾವು ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಫಿನಿಷಿಂಗು ನೀಟಾಗಿ ಬರುತ್ತೆ. ಅದರಿಂದ ಟಕ್ಸನ್ನು ಹಾಕ್ಕೋಬೇಕು. ಈ ರೀತಿ ಸ್ಮಾಲ್ ಸ್ಮಾಲ್ ಕಟ್ಸನ್ನು ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೆಕ್ಕನ್ನು ಮತ್ತೆ ನಾವು ಸ್ಟಿಚ್ಚನ್ನು ಮಾಡ್ಕೋಬೇಕು. ಎರಡೂ ಪೀಸನ್ನು ಕೂಡ ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಎರಡನ್ನು ಕೂಡ ಸೇಮ್ ಮೆಥಡಲ್ಲೇ ಸ್ಟಿಚ್ ಮಾಡ್ಕೊಳ್ಳೋದು. ನೆಕ್ಕನ್ನು ಈ ರೀತಿ ಮತ್ತೆ ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ಸೈಡ್ಸನ್ನು ಕೂಡ ಹಾಗೆ ಲೈನಿಂಗಿಗೂ ಮೇನ್ ಕ್ಲಾತ್ಗೂ ಸೇರಿಸ್ಕೊಂಡು ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಕಂಟಿನ್ಯೂಸ್ ಆಗಿ. ಸುತ್ತಲೂ ಕೂಡ ಹಾಕ್ಕೋಬೇಕು.
ಸೇರ್ಸನ್ನು ಕೂಡ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ನಂತರ ಲೈನಿಂಗಿಗಿಂತ ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ವ ಮೇನ್ ಕ್ಲಾತು, ಈ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕೂಡ ಲೈನಿಂಗ್ ಯಾವ ಸೈಜಲ್ಲಿದೆಯೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕಟ್ ಮಾಡಿಕೊಂಡ್ರೆ ಇದು ಒಂದು ಪಾರ್ಟು ಕಂಪ್ಲೀಟ್ ಆಗುತ್ತೆ. ಸೇಮ್ ಮೆಥಡಲ್ಲೇ ಇನ್ನೊಂದು ಪಾರ್ಟನ್ನು ಕೂಡ ಸ್ಟಿಚ್ಚನ್ನು ಮಾಡ್ಕೋಬೇಕು. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಒಂದು ಪಾರ್ಟ್ಗೆ ಅಂದರೆ ಬ್ಯಾಕ್ ಪಾರ್ಟ್ಗೆ ಸೆಂಟರ್ಗೆ ಕಟ್ ಮಾಡ್ಕೊತ ಇದ್ದೀನಿ. ಏನಕ್ಕಂದರೆ ಉಕ್ಸ್ಪಟ್ಟಿ ಮತ್ತು ಕಾಜಪಟ್ಟಿನ ನಾವು ಸ್ಟಿಚ್ ಮಾಡ್ಕೋಬೇಕಲ್ಲ, ಸೊ ಅದರಿಂದ ಬ್ಯಾಕ್ ಪಾರ್ಟ್ಗೆ ನಾವು ಬ್ಯಾಕ್ ಸೈಡ್ ಉಕ್ ಸಿಕ್ಕೋದ್ರಿಂದ ಬ್ಯಾಕ್ ಪಾರ್ಟ್ಗೆ ಕಟ್ ಮಾಡ್ತಾ ಇದ್ದೀನಿ. ನಾನು ಆಗಲೇ ತೋರಿಸ್ದೆ ಅಲ್ಲ ಬ್ಯಾಡಿ ಪಾರ್ಟ್ಗೆ ಲಂಗಾದಲ್ಲಿ ಯಾವ ರೀತಿ ಉಕ್ಸ್ಪಟ್ಟಿ ಮತ್ತು ಕಾಜಪಟ್ಟಿ ಸ್ಟಿಚ್ ಮಾಡ್ಕೋಬೇಕು ಅಂತ. ಸೇಮ್ ಮೆಥಡಲ್ಲಿ ಇದಕ್ಕೂ ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ನಾನು ಇದರಲ್ಲಿ ತೋರಿಸ್ತಾ ಇಲ್ಲ. ನೆಕ್ಸ್ಟು ಶೋಲ್ಡರ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಅಟ್ಯಾಚ್ ಮಾಡ್ಕೊಳ್ಳಿ. ಹೀಗೆ ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಬಾಟಮ್ ಸೈಡು ಓಪನ್ ಇರುತ್ತಲ್ಲ ಅದನ್ನು ಪೀಸನ್ನು ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ಒನ್ ಆ್ಯಂಡ್ ಹಾಫ್ ಇಂಚ್ ಇರೋ ಥರ ಒಂದು ಪೀಸನ್ನು ತಗೊಂಡು ಮೊದಲಿಗೆ ಅರ್ಧ ಇಂಚಿಗೆ ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಂತರ ಅದನ್ನು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಸೇಮ್ ಮೆಥಡಲ್ಲಿ ಇನ್ನೂ ಎರಡು ಪೀಸ್ ಇದೆ ಅಲ್ವ, ಅಂದರೆ ಬ್ಯಾಕ್ ಸೈಡ್ ಎರಡು ಪೀಸ್ ಇರುತ್ತಲ್ವ, ನಾವು ಕಟ್ ಮಾಡಿರೋದ್ರಿಂದ ಅದು ಎರಡು ಪೀಸ್ ಇದೆ, ಅದನ್ನು ಕೂಡ ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಎರಡಕ್ಕೂ ಕೂಡ ಸ್ಟಿಚ್ ಮಾಡ್ಕೋಬೇಕು, ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಎರಡಕ್ಕೂ ಕೂಡ. ನೆಕ್ಸ್ಟ್ ನಾವು ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ಗೆ ನಾನು ಪಫ್ ಸ್ಲೀವ್ಸ್ ಅಂತ ಹೇಳಿದೆ ಅಲ್ಲ, ಸೊ ಅದರಿಂದ ಪ್ಲೇಟ್ಸನ್ನು ಇಟ್ಕೊಳ್ತಾ ಮೊದಲಿಗೆ ಸ್ಟಿಚ್ ಮಾಡ್ಕೋಬೇಕು. ಒಂದು ಸೈಡ್ಗೆ ನಾನು ಪಿಕೋ ಮಾಡ್ಕೊಂಡಿದ್ದೀನಿ, ನೀವು ಪಿಕೋ ಮಾಡಿಲ್ಲ ಅಂದರೆ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಎಷ್ಟು ಎಕ್ಸ್ಟ್ರಾ ಬಿಟ್ಟಿರ್ತೀವೋ ಅದನ್ನು ಈ ರೀತಿ ಪ್ಲೇಟ್ಸ್ ಇಟ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ಳಿ. ನಾವು ಮಾರ್ಕಿಗೆ ಹಾಕಿರ್ತೀವಲ್ಲ, ಮಾರ್ಕ್ ಕೆಳಗಡೆಗಿಂತ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಇಂದಲೇ ಪ್ಲೇಟ್ಸ್ ಇಟ್ಕೋಬೇಕು. ಒಂದು ಸೈಡು ಪ್ಲೇಟ್ಸ್ ಇಟ್ಕೊಂಡ್ಮೇಲೆ ನೆಕ್ಸ್ಟು ಹಾರ್ಮೋಲ್ ಶೇಪ್ ತೆಗೆದಿರ್ತೀವಲ್ಲ ಆ ಸೈಡು, ಇನ್ನೊಂದು ಸೈಡು ಕೂಡ ಅದೇ ರೀತಿಯೇ ಪ್ಲೇಟ್ಸನ್ನು ಇಟ್ಕೊಳ್ತಾ ಸ್ಟಿಚ್ಚನ್ನು ಮಾಡ್ಕೋಬೇಕು. ಆಲ್ರೆಡಿ ನಾವು ಪ್ಲೇಟ್ಸ್ ಇಟ್ಟಿರೋದು ಮಾರ್ಕ್ ಇರುತ್ತಲ್ವ, ಅದಕ್ಕೆ ಸ್ಟ್ರೈಟಾಗೇನು ಈ ರೀತಿ ಪ್ಲೇಟ್ಸನ್ನು ಇಟ್ಕೊಳ್ತಾ ಸ್ಟಿಚ್ ಮಾಡ್ಕೋಬೇಕು. ಸೇಮ್ ಇದೇ ರೀತಿಯೇ ಇನ್ನೊಂದು ಸ್ಲೀವ್ಸನ್ನು ಕೂಡ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹೀಗೆ ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ಒಂದ್ಸಲ ಇದು ಸೈಜ್ ಕರೆಕ್ಟಾಗಿದೆಯಾ ಇಲ್ವ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಏನಾದರೂ ಇತ್ತು ಅಂದರೆ ಇನ್ನು ಸ್ವಲ್ಪ ಪ್ಲೇಟ್ಸನ್ನು ಆ ಕಡೆ ಒಂದು ಈ ಕಡೆ ಒಂದು ಪ್ಲೇಟ್ಸನ್ನು ಇಟ್ಕೊಳ್ಳಿ. ನಂತರ ಈ ರೀತಿ ಒಂದು ಪೀಸನ್ನು ತಗೊಂಡು ಮಾರ್ಜಿನ್ ಅಂದರೆ ಔಟ್ ಸೈಡ್ ಇರೋ ಪಾರ್ಟನ್ನು ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಡಬಲ್ ಫೋಲ್ಡಲ್ಲಿ ಮತ್ತೆ ಅದನ್ನು ಇನ್ನೊಂದ್ಸಲ ಫೋಲ್ಡ್ ಮಾಡ್ತಾ ಇದ್ದೀನಿ. ನೋಡಿ, ನಾವು ಈ ಪ್ಯಾಂಟ್ಗೆ ಲಾಡಿ ಹೊಲಿಗಿತೀವಲ್ಲ ಆ ರೀತಿ ಈ ರೀತಿ ಇಟ್ಕೊಂಡು ನೋಡಿ, ಇದನ್ನು ನಾವು ಪ್ಲೇಟ್ಸ್ ಇಟ್ಕೊಂಡು ಸ್ಟಿಚ್ ಮಾಡಿದ್ವಲ್ಲ ಆ ಸ್ಟಿಚ್ ಹತ್ರನೇ ಅಂದರೆ ಈ ಕಡೆ ಮಾರ್ಜ್ ಒಂದು ಹಾಫ್ ಇಂಚ್ ಅಷ್ಟು ಎಕ್ಸ್ಟ್ರಾ ಬಿಟ್ಟು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಪಟ್ಟಿ ಟೈಪು ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಹೀಗೆ ಈ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕು. ಒಂದು ಸೈಡ್ ಅಟ್ಯಾಚ್ ಮಾಡಿದ್ಮೇಲೆ ನೆಕ್ಸ್ಟ್ ಇನ್ನೊಂದು ಸೈಡು ಕೂಡ ಹಾಗೆಯೇ ಸ್ಟಿಚ್ ಮಾಡ್ಕೋಬೇಕು. ಪ್ಲೇಟ್ಸನ್ನು ನೀಟಾಗಿ ಜೋಡಿಸ್ಕೊಳ್ತಾ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ಚನ್ನ ಮಾಡ್ಕೊಂಡ್ಮೇಲೆ ಈಗ ಇದನ್ನು ನಾವು ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಎರಡೂ ಸ್ಲೀವ್ಸನ್ನು ಕೂಡ ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಈಗ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ. ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಸ್ಲೀವ್ಸ್ಗೂ ಕೂಡ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳೋಣ. ಸೈಡ್ ಫಿಟ್ಟಿಂಗನ್ನು ನಾವು ಫಸ್ಟೇನೆ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಮಾಡ್ಕೋಬೇಕಾಗತ್ತೆ.
ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀವೋ ಅಷ್ಟನ್ನು ಬಿಟ್ಟು ಈ ರೀತಿ ಒಂದೇ ಸಲ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಂತರ ಕೆಳಗಡೆ ನಾವು ಡ್ರೆಸ್ಗೆ ಸ್ಟಿಚ್ ಮಾಡ್ಕೊತೀವಲ್ಲ ಸೈಡ್ ಸ್ಲಿಟ್ಸು, ಆ ರೀತಿ ಬರೋ ಥರ ಒಂದು 2 ಇಂಚಷ್ಟು ಗ್ಯಾಪನ್ನು ಬಿಟ್ಟು ಸ್ಟಿಚ್ಚನ್ನು ಇಲ್ಲಿ ಕ್ಲೋಸ್ ಮಾಡ್ಕೋಬೇಕು. ಇಲ್ಲಿ ರಫ್ ಹೊಡ್ಕೊಳ್ಳಿ, ಅದ್ರ ಪಕ್ಕದಲ್ಲಿ ಇನ್ನೊಂದು ಎಕ್ಸ್ಟ್ರಾ ಒಂದು 2 ಸ್ಟಿಚಸ್ಸನ್ನು ಹಾಕ್ಕೊಂಡು ಒಂದೇ ಸಲ ನಂತರ ಸೈಡ್ ಸ್ಲಿಟ್ಸ್ನ ಸ್ಟಿಚ್ ಮಾಡ್ಕೋಬೇಕು. ಈ ಸೈಡ್ ಸ್ಲಿಟ್ ಅನ್ನೋದು ಡ್ರೆಸ್ಗೆ ಬಂದಂಗೆ ಜಾಸ್ತಿ ಏನಿರೋದಿಲ್ಲ, ಈಸಿಯಾಗೇ ನಾವು ಸ್ಟಿಚ್ ಮಾಡ್ಕೋಬೋದು, ಒಂದು 2 ಇಂಚಷ್ಟು ಇರುತ್ತೆ ಅಷ್ಟೇ. ಡಬಲ್ ಫೋಲ್ಡ್ ಮಾಡಿಕೊಂಡು 1/2 ಇಂಚ್ಗೆ ಈ ರೀತಿ ಸ್ಟಿಚ್ನ ಮಾಡ್ಕೋಬೇಕು. ಇಲ್ಲಿ ಬಾಕ್ಸ್ ಟೈಪು ಬರಬೇಕು, ಆ ರೀತಿ ಸ್ಟಿಚ್ನ ಹಾಕ್ಕೊಳ್ಳಿ. ಹೀಗೆ ಎರಡೂ ಸೈಡು ಕೂಡ ಸೈಡ್ ಫಿಟ್ಟಿಂಗನ್ನು ಮಾಡಿಕೊಂಡು ಈ ರೀತಿ ಸೈಡ್ ಸ್ಲಿಟ್ನ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಫಿಲ್ಟನ್ನು ಸ್ಟಿಚ್ ಮಾಡ್ಕೋಬೇಕು. ಸೆಂಟರ್ಗೆ ಅಂದರೆ ಶೋಲ್ಡರ್ ಸೆಂಟರ್ಗೆ ಬರೋ ಥರ ಒಂದು 5 ಇಂಚ್ ಲೆಂತ್ಗೆ ಮಾರ್ಕನ್ನು ಹಾಕ್ತಾ ಇದ್ದೀನಿ. ನಾವು ಆಗಲೇ ಬಾಡಿ ಪಾರ್ಟ್ಗೆ ಸ್ಟಿಚ್ ಮಾಡಿದ್ವಲ್ಲ ಲಂಗಾದಲ್ಲಿ, ಸೇಮ್ ಮೆಥಡಲ್ಲಿ ಇದನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು. ಫ್ರಂಟೂ ಬ್ಯಾಕು ಎರಡೂ ಸೈಡು ಕೂಡ 4 ಮಾರ್ಕ್ ಹಾಕ್ಕೊಳ್ಳಿ, ಹಾಕ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಹೀಗೆ ಮಾರ್ಕ್ ಹಾಕ್ಕೊಂಡು ಇದನ್ನು ಸ್ಟಿಚ್ ಮಾಡಿಕೊಂಡ್ರೆ ನಮ್ಮ ಬ್ಲೌಸ್ ಸ್ಟಿಚಿಂಗ್ ಕೂಡ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಾವು ಇದಕ್ಕೆ ಉಕ್ಸನ್ನು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈಗಿದು ಕಂಪ್ಲೀಟ್ ಆಗಿದೆ. ಬ್ಯಾಕ್ ಸೈಡು ನಾವು ಉಕ್ಸ್ ಪಟ್ಟಿ ಇಟ್ಟಿದ್ದೀವಲ್ಲ ಉಕ್ಸನ್ನು ಸ್ಟಿಚ್ ಮಾಡ್ಕೊಳ್ಳಿ, ಉಕ್ಸ್ ಮತ್ತು ಕಾಜಾನ. ಈಗಿದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ತುಂಬಾ ಈಸಿಯಾಗಿ ನಾವು ಲಂಗ ಬ್ಲೌಸನ್ನು ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೋದು. ಕಟಿಂಗ್ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡದೇ ಇರೋರು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಗೆ ಏನಾದರೂ ವಿಡಿಯೋ ಬಗ್ಗೆ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್.